Subscribe ಮಾಡಿ Basic Tutorials for You YouTube Kannada channel. ಆನಂತರ ಪಕ್ಕದಲ್ಲೇ ಇರೋ notification icon ಅನ್ನು press ಮಾಡಿ ಮುಂದಿನ ಎಲ್ಲ ವಿಡಿಯೋ ಫ್ರೆಂಡ್ಸ್ ಮತ್ತೆ Basic Tutorials for You YouTube Kannada channel ಗೆ ಸ್ವಾಗತ. ಫ್ರೆಂಡ್ಸ್ ಇದೊಂದು ವಿಡಿಯೋ WhatsApp ಅಲ್ಲಿ ಬಂದಿರಂತ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ. ನಮ್ಮಲ್ಲಿ ಬಹಳಷ್ಟು ಜನ WhatsApp ಅನ್ನು ಯೂಸ್ ಮಾಡ್ತಾ ಇರ್ತೀವಿ ಬಟ್ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳದೆ ಬಹಳಷ್ಟು ಫೀಚರ್ ನ ಸಹ ನಾವು ಮಿಸ್ ಮಾಡ್ಕೊಂತಾ ಇರ್ತೀವಿ. ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನೀವು ನಿಮ್ಮ WhatsApp ನ ಡಾರ್ಕ್ ಮೋಡ್ ಅಲ್ಲಿ ನೋಡಬಹುದಾಗುತ್ತೆ. ಅಂದ್ರೆ ಒಂದು ವೇಳೆ ನೀವು ರಾತ್ರಿ WhatsApp ನ ಯೂಸ್ ಮಾಡ್ತಿದ್ದಾಗ ನಿಮಗೆ ಅದು ಕಂಪ್ಲೀಟ್ WhatsApp ಅನ್ನೋದು ಡಾರ್ಕ್ ಅಲ್ಲಿ ಇರುತ್ತೆ. ಸೋ ನಿಮಗೆ ಅಲ್ಲಿ ಬ್ರೈಟ್ನೆಸ್ ಕಡಿಮೆ ಇರೋ ಕಾರಣ ಕಣ್ಣಿಗೂ ಸಹ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ YouTube ಚಾನೆಲ್ ಅನ್ನು ನೋಡ್ತಿದ್ರೆ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಬರುವಂತ ಒಂದು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮುಂದೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಸೋ ಈಗ ಅದನ್ನ WhatsApp ಅಲ್ಲಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್ ಫಸ್ಟ್ ನೀವು ನಿಮ್ಮ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ WhatsApp ನ ಅಪ್ಡೇಟ್ ಅಂತ ಮಾಡಬೇಕಾಗುತ್ತೆ. ಸೋ ನೀವು ಒಂದ್ಸರಿ ಅಪ್ಡೇಟ್ ಮಾಡಿದ ನಂತರ WhatsApp ನ ಓಪನ್ ಮಾಡಿ. ನೀವು ನಿಮ್ಮ WhatsApp ನ ಓಪನ್ ಮಾಡಿದ ನಂತರ ಈ 3 ಡಿಜಿಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಗೆ ಬನ್ನಿ. ಅಲ್ಲಿ ನಿಮಗೆ ಚಾಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನಿಮಗೆ ಡಿಸ್ಪ್ಲೇ ಅಂತ ಒಂದು ಐಕಾನ್ ಅನ್ನೋದು ಕಾಣುತ್ತೆ. ಅಲ್ಲಿ ಕೆಳಗಡೆ ನಿಮಗೆ ಥೀಮ್ ಅಂತ ಒಂದು ಹೊಸ ಆಪ್ಷನ್ ಅನ್ನೋದು ಬಂದಿರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದಾದ್ರೆ ಸೆಟ್ ಬೈ ಬ್ಯಾಟರಿ ಸೇವರ್, ಲೈಟ್, ಡಾರ್ಕ್ ಅಂತ 3 ಆಪ್ಷನ್ ಅನ್ನೋದು ಕಾಣುತ್ತೆ. ಸೆಟ್ ಬೈ ಬ್ಯಾಟ್ರಿ ಸೇವರ್ ಅಂದ್ರೆ ಯಾವಾಗ ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಅನ್ನೋದು ಕಡಿಮೆ ಆಗುತ್ತೆ ಆಗ ಬೈ ಡಿಫಾಲ್ಟ್ ಆಗೋದು ಡಾರ್ಕ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಾಂದ್ರೆ ಲೈಟ್ ಮೋಡಲ್ಲಿ ಇರುತ್ತೆ. ಅಂದ್ರೆ ನಾವು ಇಷ್ಟು ದಿನ ಯಾವ ರೀತಿ WhatsApp ನ ಯೂಸ್ ಮಾಡ್ತಿದ್ವಿ ಅದೇ ರೀತಿ. ಮತ್ತೆ ಡಾರ್ಕ್ ಅಂತ ಇರುತ್ತೆ. ಡಾರ್ಕ್ ಅಂತ ಕೊಟ್ಟು ನಾನು ಓಕೆ ಅಂತ ಕೊಟ್ಟಿದ್ದಾದ್ರೆ ನೋಡಿ ಕಂಪ್ಲೀಟ್ ಆಗಿ ನಮ್ಮ WhatsApp ಅನ್ನೋದು ಡಾರ್ಕ್ ಮೋಡ್ಗೆ ಕನ್ವರ್ಟ್ ಆಯಿತು. ಒಮ್ಮೆ ನಾವು ಡಾರ್ಕ್ ಮೋಡ್ಗೆ ಚೇಂಜ್ ಮಾಡಿದ ನಂತರ ನಾವು ಮಾಡಿರೋಂಥ ಚಾಟ್ಸ್ ಎಲ್ಲ ನಮ್ಗೆ ಯಾವ ರೀತಿ ಕಾಣುತ್ತೆ ಪ್ಲಸ್ ಬ್ಯಾಕ್ ಎಂಡ್ ಅಲ್ಲಿ ಸಹ ನಮಗೆ ಕಲರ್ ಅನ್ನೋದು ಬ್ಲ್ಯಾಕ್ ಅಲ್ಲಿ ಕಾಣ್ತಿರುತ್ತೆ. ಸೊ ನಾವು ಡಾರ್ಕ್ ಮೋಡ್ ಚೇಂಜ್ ಮಾಡಿದ್ಮೇಲೆ ನಮ್ಮ ಒಂದು WhatsApp ಚಾಟ್ ಅನ್ನೋದು ಯಾವ ರೀತಿ ಕಾಣುತ್ತೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಒಂದ್ ವೇಳೆ ನೀವು ಮತ್ತೆ ವಾಪಸ್ ಅದನ್ನ ಲೈಟ್ ಮೋಡ್ಗೆ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಡಿಸ್ಪ್ಲೇಗೆ ಬನ್ನಿ, ಥೀಮ್ ಮೇಲೆ ಕ್ಲಿಕ್ ಮಾಡಿ ಲೈಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟಿದ್ದಾದ್ರೆ ಮತ್ತೆ ನಮ್ಗೆ WhatsApp ಅನ್ನೋದು ಮುಂಚೆ ಯಾವ ರೀತಿ ಕಾಣ್ತಿತ್ತೋ ಅದೇ ರೀತಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ತಪ್ಪದೇ ಇದನ್ನ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.